ನೀವು ಬಿಜೆಪಿ ಪರ ವಕಾಲತ್ ಹಾಕೋದು, ಕಾಂಗ್ರೆಸ್ ಪರ ವಕಾಲತ್ ಹಾಕೋದು, ಮಿನಿಸ್ಟರ್ಗಳು ಹಿಂದೆ ಮುಂದೆ ಅವ್ರಿಗೆ ಬಹಳ ಆತ್ಮೀಯರಾಗಿ ತಿರುಗಿ ಪೊಲಿಟಿಕ್ಸ್ ನ ಸೀರಿಯಸ್ ಆಗಿ ತಗೋಬೇಡ್ರಿ. ರಾಜಕೀಯ ಪಕ್ಷಗಳಿಗೆ ರಾಜಕೀಯಕ್ಕೆ ನೀವು ಅಟ್ಕಣಕ್ ಹೋಗ್ಬೇಡ್ರಿ. ಕಾಂಗ್ರೆಸ್ಗೆ ಬೇಡ, ಬಿಜೆಪಿಗೆ ಬೇಡ, ಯಾವ ಪೊಲಿಟಿಕಲ್ ಲೀಡರ್ನ ನಂಬ್ಕೊಳಕ್ ಹೋಗ್ಬೇಡ್ರಿ. ನೀವು ಹೆಣ್ಮಕ್ಳು ಬಸವಣ್ಣವ್ರನ್ನ ಎದಕ್ಕೆ ಪೂಜಿಸ್ಬೇಕು, ಬಸವಣ್ಣವ್ರ ಬಗ್ಗೆ ಎದಕ್ಕೆ ಮಾತನಾಡ್ಬೇಕು, ಅಂಬೇಡ್ಕರ್ ಬಗ್ಗೆ ಎದ್ರು ಮಾತನಾಡ್ಬೇಕು, ನೀವು ನೋಡ್ಬೇಕು ಯಾವ ವಿಚಾರಗಳು ನೀವು ತಗೊಂಡು. ಒಳ್ಳೆಯದನ್ನ ಗುರುತಿಸೋದಿಲ್ಲ, ಒಳ್ಳೇದ್ ಬಗ್ಗೆ ಮಾತನಾಡೋದಿಲ್ಲ, ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಮಾತನಾಡ್ಬೇಕು, ಸೈನ್ಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ರಿಸರ್ಚ್ ಬಗ್ಗೆ ಮಾತನಾಡ್ಬೇಕು. ದಯಮಾಡಿ ಇರ್ತಕ್ಕಂತ ಭವಿಷ್ಯದ ಹುಡುಗರನ್ನ ನೀವು ಕಾಪಾಡಬೇಕು, ಟೀಚರ್ ಆಗ್ಬೇಕು, ಗೈಡ್ ಆಗ್ಬೇಕು, ದಾರಿದೀಪ ಆಗ್ಬೇಕು, ಮಾರ್ಗದರ್ಶಿ. ಎಲ್ಲಾ ರೀತಿಯ ವ್ಯವಸ್ಥೆ ಕೆಟ್ಟೋಗಿದೆ, ಇವತ್ತು ರಾಜಕೀಯ ವ್ಯವಸ್ಥೆ ಕೆಟ್ಟೋಗಿದೆ, ಮಾಧ್ಯಮ ವ್ಯವಸ್ಥೆನೂ ಕೆಟ್ಟೋಗಿದೆ, ಎಕ್ಸಿಕ್ಯೂಟಿವ್ ವ್ಯವಸ್ಥೆನೂ ಕೆಟ್ಟೋಗಿದೆ. ಆದ್ರೆ ಒಂದು ಮಾತ್ರ ಹೇಳಿ ಕಿಚ್ಚು ಬಯಸ್ತೀನಿ ನಿಮಗೆ ಇಲ್ಲಿ, ಇವತ್ತು ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾರು ಇವತ್ತು ನಾವೇನು ಸಂಬಳವನ್ನು ಕೊಡ್ತಾ ಇದ್ದೀವಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾವೆ, ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ, ನನ್ನಲ್ಲಿ ನಿಮ್ಮಲ್ಲಿ ಕೈ ಮುಗಿದು ಒಂದು ಮನವಿಯನ್ನು ಮಾಡ್ಕೊಳ್ತೀನಿ, ನೀವು ರಾಜಕಾರಣಿಗಳು ನಮ್ಮ ಕಡೆ ಹೋಗ್ಬೇಡ್ರಿ. ನೀವು ಬಿಜೆಪಿ ಪರ ವಕಾಲತ್ ಹಾಕೋದು, ಕಾಂಗ್ರೆಸ್ ಪರ ವಕಾಲತ್ ಹಾಕೋದು, ಮಿನಿಸ್ಟರ್ಗಳು ಹಿಂದೆ ಮುಂದೆ ಅವ್ರಿಗೆ ಬಹಳ ಆತ್ಮೀಯರಾಗಿ ತಿರುಗಾಡೋದು ನಾನು ಬಹಳ ಹತ್ರ ನೋಡಿದ್ದೀನಿ. ಇದ್ರಿಂದ ನಿಮ್ಗೆ ಏನ್ ಲಾಭ ಐತೆ ಹೇಳ್ರಿ? ಯು ಟೆಲ್ ಮಿ ವಾಟ್ ಈಸ್ ಯುವರ್ ಬೆನಿಫಿಟ್ ಇಲ್ಲಿ ಹೇಳ್ರಿ. ನೇರವಾಗಿ ಆರೋಪ ಮಾಡ್ತಾನೆ ಅಂತ ಹೇಳಕ್ ಹೋಗ್ಬೇಡಿ. ನಾನು ಕಳೆದ 30 ವರ್ಷದಿಂದ ಬಹಳ ಹತ್ರದ ನೋಡಿರ್ತಕ್ಕಂಥವ್ನು. ಇವತ್ತು ವ್ಯವಸ್ಥೆ ಎಲ್ಲಾ ರೀತಿಯ ವ್ಯವಸ್ಥೆ ಕೆಟ್ಟೋಗಿದೆ, ಇವತ್ತು ರಾಜಕೀಯ ವ್ಯವಸ್ಥೆ ಕೆಟ್ಟೋಗಿದೆ, ಮಾಧ್ಯಮ ವ್ಯವಸ್ಥೆನೂ ಕೆಟ್ಟೋಗಿದೆ, ಎಕ್ಸಿಕ್ಯೂಟಿವ್ ವ್ಯವಸ್ಥೆನೂ ಕೆಟ್ಟೋಗಿದೆ, ಇನ್ನೊಂದು ವ್ಯವಸ್ಥೆ ಕೆಟ್ಟೋಗಿದೆ, ಅದ್ರ ಬಗ್ಗೆ ಬೇರೆ ಅವ್ನಿಗೆ ಹೇಳಕ್ ಬರೋದಿಲ್ಲ. ನೋಬಲ್ ಇರ್ತಕ್ಕಂತ ವ್ಯವಸ್ಥೆಗಳು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು ಇವತ್ತು ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟಿದ್ದಾವೆ, ಅದ್ರ ಬಗ್ಗೆನೂ ನಾನು ಮಾತನಾಡಕ್ ಹೋಗೋದಿಲ್ಲ. ನೀವೇನು ನೋಬಲ್ ಕಾಸ್ಗಾಗಿ ಕೆಲಸ ಮಾಡ್ತಕ್ಕಂಥವ್ರು ಡಾಕ್ಟರ್ಗಳು ಇದನ್ನು ಎಲ್ಲ ಕಮರ್ಷಿಯಲೈಸ್ ಆಗಿ ಹೋಗ್ಬಿಟ್ಟಿದೆ. ನಾವೆಲ್ಲಿದ್ದೀವಿ ಇವತ್ತು? ಏನು ಈ ದೇಶದಲ್ಲಿ ಸಾಕ್ಷಾತ್ಕಾರ ಆಗ್ಬೇಕು, ಇಲಿಟ್ರಸಿಗೆ ಬಹಳ ಇದೆ ಅಂತ ಹೇಳಿ ಬಹಳ ದೂರ ಹೋರಾಟ ಮಾಡಿ ತಂದವ್ರು ನಾವು. ಇವತ್ತು ಈ ದೇಶದ ಲಿಟ್ರಸಿ ರೇಟ್ 74% ಇದೆ, ಸುಧಾರಣೆ ಯಾಕಿಲ್ಲ? 74% ಲಿಟ್ರಸಿ ಇದೆ, 140 ಕೋಟಿ ಜನಸಂಖ್ಯೆ ದೇಶ, ಹೈಯೆಸ್ಟ್ ಕರಪ್ಷನ್ ಇನ್ ದ ವರ್ಲ್ಡ್. 74% ಆಫ್ ಲಿಟ್ರಸಿ, ವರ್ಲ್ಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಹ್ಯಾವಿಂಗ್ 141.4 billion ಪೀಪಲ್, ಹೈಯೆಸ್ಟ್ ಕರಪ್ಷನ್ ಪ್ರಪಂಚದಲ್ಲಿ ಎಲ್ಲೇ ಇದ್ರೆ ಅದು ನಮ್ಮ ದೇಶ. ಆಟಿಟ್ಯೂಡ್ ಇರಲಿ, ಮಾರಲಿಟಿ ಇರಲಿ, ಎಲ್ಲದಕ್ಕಿಂತ ಜಾಸ್ತಿಯಾಗಿ ಹಿಪೋಕ್ರಸಿಯನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಬೈರವಂಗೆ ಹೇಳಕ್ ಹೋಗೋದಿಲ್ಲ, ಬಸವಣ್ಣರ ಬಗ್ಗೆ ಮಾತನಾಡ್ತೀವಿ, ಅಂಬೇಡ್ಕರ್ ಬಗ್ಗೆ ಮಾತನಾಡ್ತೀವಿ, ಸರ್ಕಾರ ಸರ್ಕಾರ ವತಿಯಿಂದ 30ಕ್ಕೂ ಹೆಚ್ಚು ಜಯಂತಿಗಳನ್ನು ಆಚರಣೆ ಮಾಡ್ತೀವಿ, ಎಲ್ಲರ ಆಚಾರ ವಿಚಾರಗಳ ಬಗ್ಗೆ ಮಾತನಾಡ್ತೀವಿ, ಒಳ್ಳೆಯ ಬಗ್ಗೆ ಮಾತನಾಡ್ತೀವಿ, ದೇಶದ ಕೌತುಕ ಬಗ್ಗೆ ಮಾತನಾಡ್ತೀವಿ, ರಾಜ್ಯದ ಬಗ್ಗೆ ಮಾತನಾಡ್ತೀವಿ. ವೇರ್ ಆರ್ ವಿ ಫೇಲಿಂಗ್ ದನ್? ವಾಟ್ ಇಸ್ ದ ರೀಸನ್ ವಿ ಆರ್ ಫೇಲಿಂಗ್? ಯಾವ ಮನುಷ್ಯ ಈ ದೇಶದಲ್ಲಿ ಓದು ಕಲ್ತಿದ್ದಾನೆ? ಯಾರು ಬುದ್ಧಿವಂತರಿದ್ದಾರೆ? ಯಾರಿಗೆ ಕೆಪಾಸಿಟಿ ಇದೆ? ವಿ ಹ್ಯಾವ್ ಬಿಕಮ್ ದ ಮೋಸ್ಟ್ ಕರಪ್ಟ್ ಪೀಪಲ್. ಎಲ್ಲೋ ಒಂದು ಕಾಲದಲ್ಲಿ ಯಪ್ಪ ಒಂದು 70% ಆಫ್ ಜನ ಓದು ಕಲ್ತಿಲ್ಲದ್ರೆ ಒಳ್ಳೆದಾಗಿರ್ತಕ್ಕಂಥದ್ದೇನಂತ ಭಯದ ವಾತಾವರಣದಲ್ಲಿ ನಾನಿದ್ದೀನಿ ಈ ಸಂದರ್ಭದಲ್ಲಿ. ಬಿಕಾಸ್ ಲಿಟ್ರಸಿ ಹ್ಯಾಸ್ ನಾಟ್ ಗಿವನ್ ಎನಿಥಿಂಗ್ ಎಲ್ಸ್. ಲೆಟ್ ಅಸ್ ಬಿ ವೆರಿ ಹಾನೆಸ್ಟ್. ಇವತ್ತು ಪುನಃ ಈ ದೇಶ ಏನನ್ನ ಒಳ್ಳೆ ದಾರಿಗೆ ಬರಬೇಕಾಗಿದ್ರೆ, ಪುನಃ ಹೊಸ ಸಮಾಜನ ಕಟ್ಟಬೇಕಾಗಿದ್ರೆ, ಅದು ಕೇವಲ ನಿಮ್ಮಲ್ಲಿಂದ ಮಾತ್ರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಿಮಗೆ ನಮ್ಮಲ್ಲಿ ಆ ಶಕ್ತಿ ಇಲ್ಲ, ನಮ್ಮಲ್ಲಿ ಆಪರ್ಚುನಿಟಿನೂ ಇಲ್ಲ. ನಾನು ಪ್ರತಿ ಮೀಟಿಂಗ್ ನಲ್ಲಿ ಬಹಳ ಸಲ ಮಾತನಾಡಿದ್ದೀನಿ, ಇವತ್ತು ನೀವು ಆತ್ಮಾವಲೋಕನ ಮಾಡ್ಕೊಂಡು ನೋಡ್ಕೊಳ್ರಿ. ದಯಮಾಡಿ ಪೊಲಿಟಿಕ್ಸ್ ನ ಸೀರಿಯಸ್ ಆಗಿ ತಗೋಬೇಡ್ರಿ. ರಾಜಕೀಯ ಪಕ್ಷಗಳಿಗೆ ರಾಜಕೀಯಕ್ಕೆ ನೀವು ಅಟ್ಕಣಕ್ ಹೋಗ್ಬೇಡ್ರಿ. ಕಾಂಗ್ರೆಸ್ಗೆ ಬೇಡ, ಬಿಜೆಪಿಗೆ ಬೇಡ, ಯಾವ ಪೊಲಿಟಿಕಲ್ ಲೀಡರ್ನ ನಂಬ್ಕೊಳಕ್ ಹೋಗ್ಬೇಡ್ರಿ. ದಯಮಾಡಿ ನಿಮಗೆ ಮನವಿ ಮಾಡ್ಕೊಳ್ತೀನಿ, ನೀವೇನೋ ಒಂದು ನಂಬ್ಕೋಬೇಕಾಗಿದ್ರೆ
ಕೇವಲ ಈ ದೇಶದ ಸಂವಿಧಾನ ಮಾತ್ರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಿಮಗೆ ಸಂವಿಧಾನದ ಬಗ್ಗೆ ಮಾಹಿತಿ ಯುವಕರಿಗೆ ಕೊಡ್ಬೇಕು. ನನಗೆ ಕೋಂದ್ರೆಡ್ಡಿ ಅಣ್ಣ ಅವರೇ, ನಾನು ಬಳ್ಳಾರಿಯಲ್ಲಿ ಓದಿರ್ತಕ್ಕಂಥದ್ದು, ಕಲಘಟಿಗೆಯಲ್ಲಿ ಹೇಳ್ತಾ ಇದ್ದೆ, ಲೂರ್ದು ಮೇರಿ ಮಿಸ್ ಅಂತ ನನಗೆ ಆ ಟೀಚರ್ ಹೇಳಿರ್ತಕ್ಕಂಥ ಮಾರಲ್ ಸೈನ್ಸ್ ಇವತ್ತು ನನ್ನ ತಲೆಯಲ್ಲಿದೆ. ಶಿ ಇಸ್ ಟು ಟೆಲ್ ಮೀ, ಮಕ್ಕಳೇ ನೀವು ಎಲ್ಲನ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಹಿರಿಯ ನಾಗರಿಕರು ಭಾರತದ ವಸ್ತುವನ್ನು ತಗೊಂಡೋಗ್ತಾ ಇದ್ರೆ ಅದನ್ನ ನೀವು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು. ಯಾವುದೇ ಪ್ರೆಗ್ನೆಂಟ್ ಲೇಡಿ ಆಗಿರಲಿ, ಸೀನಿಯರ್ ಸಿಟಿಸನ್ಸ್ಗಳು ಬಸ್ಸಲ್ಲಿ ಬಂದ್ರೆ ಎದ್ದು ಜಾಗ ಕೊಡಬೇಕು. ವಿ ಹ್ಯಾವ್ ಲಾಸ್ಟ್ ಮಾರಲ್ ಸೆನ್ಸ್, ಆಟಿಟ್ಯೂಡ್ ಇಲ್ಲ. ನೀವೇನು ಮಕ್ಕಳು ಕಲಿಸ್ತಾರೆ ನಮಗೆ ಗೊತ್ತಿಲ್ಲ, ನೀವು ಕಲಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಐ ರಿಯಲಿ ಡೋಂಟ್ ನೋ ವೇರ್ ಆರ್ ವಿ, ವಾಟ್ ಆರ್ ವಿ ಲಿವಿಂಗ್ ಫಾರ್. ಎಲ್ಲ ಬಂದು ಜಗತ್ತಿನ ಎಲ್ಲ ಸುವ್ಯವಸ್ಥೆಗಳು ಈ ದೇಶಕ್ಕೆ ಬಂದಾಗಿದೆ. ಜಾತಿ ಹೋಗ್ಲಿಲ್ಲ, ಜಾತಿ ಮಾಡೋರು ನೀವು, ಜಾತಿ ಮಾಡೋರು ನಾವೇ. ನೀ ಆತ್ಮಾವಲೋಕನ ಮಾಡ್ಕೊಂಡು ಹೇಳ್ರಿ ಕೇಳ್ರಿ, ಈ ಜಾತಿ ವ್ಯವಸ್ಥೆಯನ್ನ ತತ್ತಾಕ್ಲಿಕ್ಕೆ ಜವಾಬ್ದಾರಿ ನಿಮ್ದು ಇದೆ, ನಮ್ದು ಇದೆ. ಆರ್ ವಿ ಡೂಯಿಂಗ್ ಇಟ್? ಮಾಡ್ತೀವ? ನಾವು ಮಾಡ್ತೀವ? ಎಲ್ಲರಿಗಿಂತ ಹೆಚ್ಚಿನ ನೋಬಲ್ ಕಾಸ್ ನಿಮ್ದು. ನೀವು ಆ ವ್ಯವಸ್ಥೆಯಲ್ಲಿ ಮೊದಲನೇ ಕೈ ಹಾಕ್ಬೇಕು. ಇಫ್ ಇಟ್ ಆಲ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್, ಫಸ್ಟ್ ಯು ಹ್ಯಾವ್ ಟು ಮೇಕ್ ಎ ಚೇಂಜ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಜಗತ್ತಿನ ಬದಲಾವಣೆ ಮಾಡಬೇಕು, ಸಮಾಜದಲ್ಲಿ ಬದಲಾವಣೆ ಮಾಡಬೇಕಾಗಿದ್ರೆ ಬದಲಾವಣೆ ನಮ್ಮ ಕಡೆಯಿಂದ ಬರಬೇಕು. ಉದಾಹರಣೆ, ಜಪಾನ್ ಒಂದು ದೇಶದ ಉದಾಹರಣೆಯನ್ನು ಕೊಡ್ತೇನೆ. ಇವನ್ ರಿಪೋರ್ಟ್ ಪ್ರಕಾರ, ದಿವ್ಯಾ, ದೇರ್ ಇಸ್ ಅ ರಿಪೋರ್ಟ್ ಸೇಸ್ ವೆನ್ ದ ಯುಎನ್ ಓ ಪೀಪಲ್ ಹ್ಯಾಡ್ ಗಾನ್, WHO ರಿಪೋರ್ಟ್ ಹ್ಯಾಡ್ ಗಾನ್ ಟು ದ ಜಾಪನೀಸ್ ಕಂಟ್ರಿ, ಜಪಾನ್ ಕಂಟ್ರಿಗೆ ಹೋದಾಗ ಮಕ್ಕಳಿಗೆ ಕೇಳ್ತಾಳೆ ನಿಮಗೆ ಯಾವುದು ಪದಾರ್ಥ ಬಹಳ ಇಷ್ಟ ಅಂತ ಹೇಳಿ. ಮಕ್ಕಳು ಹೇಳಿರ್ತಕ್ಕಂಥದ್ದು ವೆಜಿಟೇಬಲ್. ಮೇಜರ್ ಆಫ್ ದ ಚಿಲ್ಡ್ರನ್ ಆಫ್ ಟೋಲ್ಡ್ ಇಟ್ಸ್ ಬ್ರೊಕೋಲಿ ಅಂತ ಹೇಳಿ. ನಮ್ಮ ಮಕ್ಕಳು ಕೇಳ್ರಿ ಏನ್ ಹೇಳ್ತಾರೆ, ಕೇಳ್ರಿ ಏನ್ ಹೇಳ್ತಾರೆ ನಮ್ಮ ಮಕ್ಕಳು. ಮೈಸೂರು ಪಾಕು, ಜಿಲೇಬಿ. ನಾ ಕೂಡ ಅಷ್ಟೇ, ಮಕ್ಕಳು ಹೇಳ್ತಾ ಅಂದ್ರೆ ಏನ್ ಕೊಡ್ತಿರೋ ಬಾಯಾಗೆ ಸ್ವೀಟೆ. ಯಾಕೆ ಹೇಳ್ತಾ ಇದೀನಿ ಮಾತಂತಂದ್ರೆ, ಯಾವ ಮಗು ಸಣ್ಣ ವಯಸ್ಸಿನಿಂದ 20 ವರ್ಷಕ್ಕೆ ಬರೀ ಸ್ವೀಟ್ ತಿನ್ಕೊಂಡು ಬದುಕ್ತದೆ, 40 ವರ್ಷ ಆದ್ಮೇಲೆ ಆ ಮಗುಂದು ಎಲ್ಲ ಸರಿಯಾಗಿ ಸಾಧ್ಯನೇ ಇಲ್ಲ. ಇವತ್ತು ಜಪಾನ್ನಲ್ಲಿ, ಇವತ್ತು ಜಪಾನ್ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ಓಲ್ಡ್ ಏಜ್ ರೇಟ್ ಇದ್ರು ಕೂಡ ಹೈಯೆಸ್ಟ್ ಹೆಲ್ದಿ ನೇಷನ್ ಕೂಡ ಅದಾಗಿದೆ. ಉದಾಹರಣೆ ಕೊಟ್ಟೆ. ಅದಕ್ಕಾಗಿ ನೀವು ಮಕ್ಕಳನ್ನ ಏನು ಕಲಿಸ್ತೀರಿ, ಮನೆಯೊಳಗೆ ಪೇರೆಂಟ್ಸ್ ಏನಾದ್ರು ಕಲಿಸ್ಲಿ, ಆದ್ರೆ ನೀವು ನಿಮ್ಮ ಶಾಲೆಯಲ್ಲಿ ಏನು ಕಲಿಸ್ತೀರಿ ಮಕ್ಕಳಿಗೆ? ಇದಿದೆ ಗಣಿತ ಕಲಿಸೋದು, ಸಮ ಇವೆಲ್ಲ ಐತೆ, ಇದು ಎವರ್ ಎಂಡಿಂಗ್. ನಾನು ಅದು ರಿಪೋರ್ಟ್ ನೋಡಿದ್ರೆ ಭಯ ಆಗ್ತದೆ. ಐ ಶುಡ್ ಥ್ಯಾಂಕ್ ದಿವ್ಯಾ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಹರ್. ಇವತ್ತು ರಿಸಲ್ಟ್ ಶಿವ ಶಿವ ಮಾತಾಡೋಣ ಅದ್ರ ಬಗ್ಗೆ ಬೇಡ, ರಿಸಲ್ಟ್ ಬಗ್ಗೆ ಮಾತಾಡಿದ್ರಿ. ಶುಡ್ ವಿ ಸ್ಪೀಕ್ ಅಬೌಟ್ ಇಟ್? ವಿ ಶುಡ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಏನಾಗ್ತದ್ರೆ ಹೆಂಗ್ರಿ? ಇವತ್ತು ಶಿ ಹ್ಯಾಸ್ ಟೇಕನ್ ಅ ಲೀಡ್. ನಮ್ಮ ದಿವ್ಯಾ ಅವರು ಲೀಡ್ ತಗೊಂಡು, ನಾವು ಅಂಕೆ ಸಂಖ್ಯೆಗಳು ಜಾಸ್ತಿ ಮಾಡಿ ಮಕ್ಕಳನ್ನ ಪಾಸ್ ಮಾಡಿಸೋಣ, ಅದು ಓಕೆ, ಬಟ್ ದಟ್ ಇಸ್ ನಾಟ್ ಅ ಸೊಲ್ಯೂಷನ್. ಸೊಲ್ಯೂಷನ್ ಅದೆಲ್ಲ. ಇವತ್ತು ವಿಪ್ರೋದ ಇದೆ, ವಿಪ್ರೋದ ರಿಪೋರ್ಟ್ ಇದೆ. 30,000 ಹುಡುಗರಿಗೆ ಅವರು ಕೆಲಸದಿಂದ ಹೊರಗೆ ತಂದಿದ್ದಾರೆ. ಯಾರು IT ಆಗಿದ್ದಾರೆ, ಡಿಪ್ಲೊಮಾ ಆಗಿದ್ದಾರೆ, ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ನಮ್ಮ ದೇಶದ ಕೇಳಿಸ್ಕೊಂಡು ಟೀಚರ್ಗಳು ದಯಮಾಡಿ, ನಮ್ಮ ದೇಶದ ಮಕ್ಕಳು. ಇವತ್ತು ನಾವು ವರ್ಲ್ಡ್ಗೆ ವ್ಯವಸ್ಥೆಯಲ್ಲಿ ಸ್ಕಿಲ್ಲಿಂಗಿಗೆ ರೇಷನ್ ಮಾಡಿದಾಗ 91.3% ಆಫ್ ಅವರ್ ಚಿಲ್ಡ್ರನ್ ಕ್ವಾಲಿಫೈ ಫಾರ್ ವರ್ಲ್ಡ್ ಸ್ಕಿಲ್ಲಿಂಗ್. ಇದು ನಾನು ಹೇಳ್ತಕ್ಕಂಥದ್ದಲ್ಲ, ರಿಪೋರ್ಟ್. ಇವತ್ತು ಹರಿಯಾಣದಲ್ಲಿ ಸುಮಾರು 100,000 ಹೆಚ್ಚು ಮಕ್ಕಳು, ಹೈಯರ್ ಎಜುಕೇಶನ್ ಓದಿರ್ತಕ್ಕಂಥ ಮಕ್ಕಳು ಗಟರ್ ಕ್ಲೀನ್ ಮಾಡೋಕ್ಕೆ ಪಿಯೋನ್ ಕೆಲಸಕ್ಕೆ ಇವತ್ತು ಅರ್ಜಿಗಳು ಹಾಕ್ತಾ ಇದ್ದಾರೆ. ಈ ದೇಶದ ವ್ಯವಸ್ಥೆ ಹಿಂಗಿದೆ. ನೀವು ಚೆನ್ನಾಗಿ ಓದ್ಕೊಳ್ತೀರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ, ನೀವು ಎಲ್ಲಿವರೆಗೆ ಒಳ್ಳೇದನ್ನ ಹೇಳೋದಿಲ್ಲ. ಚಾಯ್ಸ್ ಇಸ್ ಯುವರ್ಸ್. ಯಾರ ಬಗ್ಗೆ ಮಾರ್ಕೆಟ್ ಮಾಡ್ಬೇಕು? ನಾನು ಪದೇ ಪದೇ ಹೊಡ್ಕೊಂತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ರಿ ಅಂತ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾಕೆ ಮಾತನಾಡಬೇಕಂತಂದ್ರೆ, ಇವತ್ತು ನಾವು ಇಲ್ಲಿ ನಿಂತ್ಕೊಂಡು ಅಥವಾ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಈ ದೇಶದ ಪ್ರೆಸಿಡೆಂಟ್ ಆಗಿದ್ರೆ
ಈ ದೇಶದ ಸಂವಿಧಾನ ಕೊಟ್ಟಿರತಕ್ಕಂತ ಶಕ್ತಿಯಿಂದ ಮಾತ್ರ ಆಗಿದ್ದಾರೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಬಹಳಷ್ಟು ಹೆಣ್ಮಕ್ಳಲ್ಲಿ ಇದೀರಿ ನೀವು, ನಾನು ಪದೇ ಪದೇ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಪೂಜೆ ಮಾಡ್ಬೇಕು, ನಿಮಗೆ ಯಾರಿಗೆ ಇಂಟ್ರೆಸ್ಟೇ ಇಲ್ಲ. ನಮ್ಮ ತಾಯಿಗೆ ಮೊದಲು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗುರುತಿಲ್ಲ. ನಾನು ಎಷ್ಟೋ ಸರಿ ಹೇಳ್ತೀನಿ, ಮರಾಠಿ ನಮ್ಮಮ್ಮ ಅಗತ್ತುಲ ಮೈದ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸಲು ತತ್ತುಲ ಕಾಯ್ಮಿಡುತ್ತ ಅಂತ ಹೇಳ್ತೀನಿ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದ್ರೆ ನಿನಗೆ ಒಂದು ರೂಪಾಯಿನ ನಿಮ್ಮಪ್ಪ ಆಸ್ತಿ ಸಿಗ್ತಾ ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಹೆಣ್ಮಕ್ಳು ಬಸವಣ್ಣವ್ರನ್ನ ಎದಕ್ಕೆ ಪೂಜಿಸ್ಬೇಕು, ಬಸವಣ್ಣವ್ರ ಬಗ್ಗೆ ಎದಕ್ಕೆ ಮಾತನಾಡ್ಬೇಕು, ಅಂಬೇಡ್ಕರ್ ಬಗ್ಗೆ ಎದ್ರ ಮಾತನಾಡ್ಬೇಕು, ನೀವು ನೋಡ್ಬೇಕು ಯಾವ ವಿಚಾರಗಳು ನೀವು ತಗೊಳ್ಳೋದು ಬಿಟ್ಟು ನೋಡ್ರಿ. ಟೆಕ್ನಾಲಜಿ ರಿಸರ್ಚ್ ಡೆವಲಪ್ಮೆಂಟ್ ಬಗ್ಗೆ ಬಿಟ್ಟು ಬೇರೆ ಮಾತಾಡಿದ್ರೆ ಆ ದೇಶಕ್ಕೆ ಏನು ಲಾಭ ಇಲ್ಲ. ಶುಡ್ ಐ ರಿಪೀಟ್, ಯಾವ ದೇಶದಲ್ಲಿ ರಿಸರ್ಚ್ ಸೈನ್ಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಇವು ಬಿಟ್ಟು ಬೇರೆ ಮಾತಾಡಿದ್ರೆ ನಮ್ಮ ಮಕ್ಕಳು ಒಂದಪ್ಪತ್ತು ಊಟನೂ ಸಿಗೋದಿಲ್ಲ ಅವ್ರಿಗೆ ಮುಂದೆ. ನಾನು ಹೇಳಿದ ಅರ್ಥ ಆಗತ್ತಂತ ಭಾವಿಸ್ತಾ ಇದ್ದೀನಿ ನಿಮಗೆ. ನಿಮಗೆ ಸಿಕ್ಕಿದೆ ಅದಕ್ಕೆ ಕೆಲಸ, ಬಿಕಾಸ್ ಕ್ವಾಲಿಫಿಕೇಶನ್ ಇತ್ತು, ಡಿಗ್ರಿ ಇತ್ತು. ನಮ್ಮ ಮುಂದೆ ಮಕ್ಕಳಿಗೆ ಇವೇ ಬೇಕಾಗಿದ್ದಾವೆ. ಇವತ್ತು ಜಪಾನ್ನವರು ದೇ ಆರ್ ಟಾಕಿಂಗ್ ಅಬೌಟ್ ಎಕ್ಸಾ ಟ್ರ್ಯಾಕ್ ಅಂತ. ಎಕ್ಸಾ ಟ್ರ್ಯಾಕ್ ಅಂದ್ರೆ 2040 ಒಳಗೆ ನೀವು ಈ ಅರ್ಥದಿಂದ ಮೂರಿಗೆ ಹೋಗ್ಲಿಕ್ಕೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಇವತ್ತು ಚೈನಾ ಅಂತ ದೇಶ ಇವತ್ತು 3 Gorges Lake ಅಂತ ಮಾಡಿದ್ದಾರೆ. 3 Gorges Lake ನಲ್ಲಿ ಎಷ್ಟು ನೀರು ಸೇರಿಸಿದಾರೆ ಅಂತಂದ್ರೆ ಅರ್ಥ ರೊಟೇಷನ್ ಸ್ಪೀಡ್ 0.1 second ಅಲ್ಲಿ ಕಮ್ಮಿ ಆಗಿದೆ. ಇದು ಬೇರೆ ಬೇರೆ ದೇಶಗಳನ್ನ ನಾನು ಕಂಪೇರ್ ಮಾಡಿ ನಮ್ಮ ದೇಶನ ಕಂಪೇರ್ ಮಾಡಕ್ ಹೋಗ್ತಾ ಇಲ್ಲ, ಒಂದು ಮಾತ್ರ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ನೀವು ಮುಂದೆ ಮಕ್ಕಳನ್ನ ಓದಿಸೋದ್ರ ಜೊತೆಗೆ ಅವರಿಗೆ ಮೆಚುರಿಟಿ ಕೊಡ್ಬೇಕು. ಮಾರ್ಕ್ಸ್ ಕಮ್ಮಿ ಇರಲಿ ಪರವಾಗಿಲ್ಲ, ಜಪಾನ್ನಲ್ಲಿ ಮಾರ್ಕ್ಸೇ ಇಲ್ಲ 4th class ಗ್ರಾಟಿಟ್ಯೂಡ್ ಆಟಿಟ್ಯೂಡ್ ಮಾರಾಲಿಟಿ ಎಲ್ಲ ಮಕ್ಕಳಿಗೆ ಸೇರಿಸಿ ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡಿಸ್ತಾರೆ. ಜಪಾನ್ನಲ್ಲಿ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಸೇರಿ ಬಾತ್ರೂಮ್ ಕ್ಲೀನ್ ಮಾಡಿಸ್ತಾರೆ. ಕತಾರ್ನಲ್ಲಿ ಮೊನ್ನೆ ವರ್ಲ್ಡ್ ಕಪ್ ಆಗುತ್ತೆ, ಕತಾರ್ನಲ್ಲಿ ಮೊನ್ನೆ ವರ್ಲ್ಡ್ ಕಪ್ ಆದ್ರೆ ಜಪಾನ್ ಕಂಟ್ರಿಯವರು ಲೂಸ್ ಮಾಡ್ತಾರೆ. ಲೂಸ್ ಅ ವೆರಿ ಕ್ಲೋಸೆಸ್ಟ್ ಮ್ಯಾಚ್, ಬಹಳ ಹತ್ರದಿಂದ ಸೋತಾರೆ. ಸೋತಾದ್ಮೇಲೆ ಅವರು ಲಾಕರ್ ರೂಮ್ ಇಂದ ಹೊರಗೆ ಹೋಗ್ತಾರೆ. ಕತಾರ್ ಇರ್ತಕ್ಕಂತ ಕತಾರ್ ದೇಶದಲ್ಲಿ ಇರ್ತಕ್ಕಂತ ಏನು ಆರ್ಗನೈಸರ್ಸ್ ಇದ್ದಾರೆ ಅವರು ಲಾಕರ್ ರೂಮ್ನ ಹೋಗಿ ಓಪನ್ ಮಾಡಿ ನೋಡ್ತಾರೆ. ಲಾಕರ್ ರೂಮ್ ಪಿಕ್ ಅಂಡ್ ಕ್ಲೀನ್. ಇಂಟರ್ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ಸ್ ಕತಾರ್ನ ಲಾಕರ್ ರೂಮ್ ಬಿಟ್ಟು ಹೋಗಕ್ಕಲ್ಲಿಗೆ ಬಾತ್ರೂಮ್ ಅನ್ನ ಕ್ಲೀನ್ ಮಾಡಿ ಲಾಕರ್ನ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ದಾರೆ. ಇದು ಆಟಿಟ್ಯೂಡ್, ಇದು ಗ್ರಾಟಿಟ್ಯೂಡ್. ಈ ನಮ್ಮ ಮಕ್ಕಳಿಗೆ ನೀವು ಇದು ಕಲಿಸಲಿದ್ರಂತಂದ್ರೆ ನೀವು 100 Marks ಹೊಡೆದ್ರೇನು, 100 Marks ಹೊಡಲಿದ್ರೆ ಏನು ಸಮ ಇಲ್ಲ. ಸೊ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಕೈಲೇ ಇದೆ. ನಾನು ಯಾಕೋ ಒಂದು ಸ್ವಲ್ಪ ಕಳೆದ 5 ನೆಗೆಟಿವ್ ಆಗ್ತಾನೆ ಇದ್ದೀನಿ. ನಾನು ದಿವ್ಯಾಗ ಬಹಳ ಸಲ ಹೇಳ್ತೀನಿ, ಭಯ ಆಗ್ತದೆ. ಆ ಕೇಶವಪುರ ಭಾಗದಲ್ಲಿ ಬಂದಾಗ ಸಾವಿರಾರು ಮಕ್ಕಳು ಹೊರಗೆ ಬರ್ತಾರೆ. ಎಲ್ಲಿದೆ ಪರಿಸ್ಥಿತಿ ಹೇಳ್ತಾ ಹೋದ್ರೆ ಬಹಳ ಹೇಳ್ಬೋದು, ಆದ್ರೆ ಐ ಆಮ್ ಸ್ಟಿಲ್ ವೆರಿ ಆಪ್ಟಿಮಿಸ್ಟಿಕ್. ಇವತ್ತು ಮೊನ್ನೆ ತಾನೇ ನಮ್ಮ ಪೊಲೀಸ್ ಕಮಿಷನರ್ ಅವರು 200 ಟೆಸ್ಟ್ ಮಾಡಿದ್ರೆ 62% ಜನ ಡ್ರಗ್ಸ್ ತಗೊಳ್ತಾ ಇದ್ದಾರೆ. ಎಷ್ಟು ಮತ್ತೆ ನಾವು ಧಾರವಾಡ ಬಗ್ಗೆ ಏನು ಭಾಷಣ ಹೊಡಿತೀವಲ್ಲ, ಅವರು ಏನಮ್ಮ ನಿದ್ದೆ ಬರಕತ್ತೇನಮ್ಮ ಏನ್ರಿ? ಸೊ ಇಟ್ ಈಸ್ ನಾಟ್ ದ ಗೋರ್ಮೆಂಟ್ ಇಸ್ ಫೇಲಿಂಗ್. ಇಫ್ ಯು ಆರ್ ಆಲ್ವೇಸ್ ಬ್ಲೇಮಿಂಗ್ ಆಫ್ ಗೋರ್ಮೆಂಟ್, ಇಟ್ ಇಸ್ ನಾಟ್ ಕರೆಕ್ಟ್. ನೀವಿರ್ತಕ್ಕೆ ಇಂಥ ಗೋರ್ಮೆಂಟ್ ಇರೋದು, ನೀವಿರೋದಕ್ಕೆ ಇಂಥ ಪ್ರತಿನಿಧಿಗಳು ಇರೋದು, ನೀವೆಲ್ಲಿವರೆಗೆ ಜವಾಬ್ದಾರಿ ತೊಗೊಂಡಂಗೆ ನಿಮಗೆ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಹೇಳೋದು ಭಾಷಣ ಮಾಡೋದು ಹೋಗೋದು ಬೇರೆ ರಾಜಕಾರಣಿಗಳಿಗೆ ಬಯಸ್ಬಿಟ್ರೆ ರಾಜಕಾರಣಿಗಳು ನಾವು ನಿಮ್ಮ ರೆಪ್ರೆಸೆಂಟೇಟಿವ್ಗಳೇ. ನೀವೆಷ್ಟು ಶಾಣ್ಯರಿದ್ದೀರಿ ಅಷ್ಟು ನಾವು ಶಾಣ್ಯರಿದ್ದೀವಿ. ನೀವೆಷ್ಟು ಹೊಲಸಿದ್ದೀರಿ ಅಷ್ಟ ಹೊಲಸು ನಾವು ಇದ್ದೀವಿ. ಅಗಲಾಲ ಬೆಳಿಗ್ಗೆ ಎದ್ದಾಳದು ಇವ ಏನ್ಲೇವ ಕೊಂಡ್ರೆಡ್ಡಿ, ಇವ ಏವ ಸಂತೋಷ ಲಾಡು, ಎಲ್ಲ ರಾಜಕಾರಣಿಗಳು ಬಯೋದು ಹೋಗೋದು. ದಿಸ್ ಸೊಸೈಟಿ ಹ್ಯಾಸ್ ಟು ಚೇಂಜ್. ನೀವು ಎಲ್ಲಿವರೆಗೆ ಒಳ್ಳೆಯದನ್ನ ಗುರುತಿಸೋದಿಲ್ಲ, ಒಳ್ಳೇದ್ ಬಗ್ಗೆ ಮಾತನಾಡೋದಿಲ್ಲ, ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಮಾತನಾಡ್ಬೇಕು, ಸೈನ್ಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ರಿಸರ್ಚ್ ಬಗ್ಗೆ ಮಾತನಾಡಬೇಕು. ದಯಮಾಡಿ
ಇರ್ತಕ್ಕಂಥ ಭವಿಷ್ಯದ ಹುಡುಗರನ್ನ ನೀವು ಕಾಪಾಡಬೇಕು, ಟೀಚರ್ ಆಗ್ಬೇಕು, ಗೈಡ್ ಆಗ್ಬೇಕು, ದಾರಿದೀಪ ಆಗ್ಬೇಕು, ಮಾರ್ಗದರ್ಶಕರಾಗಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕನ್ನಡ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313, 9008447828. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.